ಈಗ ನಾನು ಮಲ್ಲಿಗೆ ಮಾಡಿನ ನದಿಯ ಆ ಕಡೆಯಲ್ಲಿ 1.5 ಕಿಲೋಮೀಟರ್ ದೂರದಲ್ಲಿರುವ ಚಿತ್ತಾರಿ ಕಡಪುರಂ ಎಂಬ ಊರಿಗೆ ನಾನು ಹೋಗ್ತಾ ಇದ್ದೇನೆ. ಈ ಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫುಲ್ಲು ಹೊಯ್ಗೆ ಇದೆ ನೋಡಿ. ನಡಿಲಿಕ್ಕೆ ತುಂಬ ಅಂದರೆ ಬಿಸಿಲಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಚೆನ್ನಾಗಿದೆ. ಮುಂದಕ್ಕೆ ಹೋದಾಗೆ ನೋಡಿ, ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಒಂದು ದೊಡ್ಡ ಆಲದ ಮರ ಇದೆ, ತುಂಬ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ತಗೋಬೇಕು ನಾನು ಫೋಟೋ ಕೂಡ. ಹಾಗೆ ಮುಂದಕ್ಕೆ ಹೋದರೆ ನೋಡಿ, ಒಂದು ಬೋಟ್ ಕಾಣ್ತಾ ಇದೆ. ಎಷ್ಟು ಪ್ರಶಾಂತವಾಗಿದೆ ನೋಡಿ, ನೆರಳು ಕೂಡ ಹಾಗೇ ಇದೆ. ಇಲ್ಲಿ ಬೋಟ್ ಎಲ್ಲ ಕಾಣ್ತಿರ್ಬೋದು ನೀವು, ಆದರೆ ಇದು ಬೋಟಿಂಗಿಗಲ್ಲ, ಇದು ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದು ಅವರೇ ಮಾಡ್ಕೊಂಡಿರುವಂಥದ್ದು. ಅಂದರೆ ಫಿಶಿಂಗಿಗೆ ಬೇಕಾಗಿ ಬೋಟನ್ನೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಈಗ ನಾನು ಮೇನ್ ರೋಡಿಗೆ ಹೋಗ್ತಾ ಇದ್ದೇನೆ. ಮೇನ್ ರೋಡ್ ಕಳೆದ್ರೆ ಆಚೆ ಕಡೆಯಲ್ಲಿ ಒಂದು ಬೀಚ್ ಇದೆ, ಕಡಪುರಂ ಬೀಚ್ ಅಂತ ಹೇಳ್ತೇವೆ, ಅಲ್ಲಿ ಹೋಗುವ ಬನ್ನಿ. ಈಗ ನಾನು ಮೇನ್ ರೋಡಿಂದ ಆ ಕಡೆ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ಕಾಲು ದಾರಿ ಇದೆ. ಇಲ್ಲಿ ಅಂದರೆ ಹೆಚ್ಚು ಜನ ಹೋಗೋದ ಕಾರಣ ಇಷ್ಟು ಸಪೂರ ರೋಡ್ ಇದೆ. ಅಂದರೆ ಟೂರಿಸ್ಟ್ ಪ್ಲೇಸ್ ಅಂದ, ಅದಕ್ಕೆ ಬೇರೆ ಕಡೆ ರೋಡ್ ಇರ್ಬೋದು, ನಾನಂತೂ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಿಮಗೆ ಕೇಳ್ತಿರ್ಬೋದು ಸಮುದ್ರದ ಅಲೆಗಳ ನಾದ ನೋಡಿ, ಬರ್ತಾ ಇದೆ. ಕಡಪುರಂ ಬೀಚ್ ಎಷ್ಟು ಚೆನ್ನಾಗಿದೆ ಅಲ್ಲ.
ಕಲರ್ ನೋಡಿ ನೀರಿದು ಬ್ಲೂ ಆಗಿದೆ ನೋಡಿ ಖುಷಿ ಆಯಿತು ಇದು ಪ್ಯಾಷನ್ ಫ್ರೂಟ್ ಇದು ಬಳ್ಳಿ ನೋಡಿ ಕಾಯಿ ಕೂಡ ಆಗಿದೆ ಇದು ಅಲ್ಲಿ ಹೋಗ್ತಿರುವಾಗ ಆ ಮನೆಯವರು ಬೆಳೆಸಿರೋದು ಅದನ್ನ ನಿಮಗೆ ತೋರಿಸುವ ಅಂತ ತೋರಿಸ್ತಾ ಇದೆ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿದೆ ಅದರದ್ದೇ ಫ್ಲವರ್ ಇದು ಇದು ಕಾಯಿ ನೋಡಲಿಕ್ಕೆ ಖುಷಿ ಆಗ್ತದಲ್ವಾ ಈಗ ನಾವು ವಾಪಸ್ ಹೋಗ್ತಿದ್ದೇವೆ ಊಟ ಮಾಡಬೇಕು ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೇವೆ ನೋಡಿ ಈ ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ಲೇಸಿಗೆ ನಾನು ಸಡನ್ ಆಗಿ ಹೋಗಿರೋದು ಅಂದರೆ ಯಾವುದೇ ವ್ಲಾಗ್ ಮಾಡುವಂತಹ ಐಡಿಯಾ ಇರಲಿಲ್ಲ ಈ ಪ್ಲೇಸನ್ನು ನೋಡಿದ ನಂತರ ನನಗೆ ವ್ಲಾಗ್ ಮಾಡುವ ಅಂತ ಅಷ್ಟು ಖುಷಿ ಆಯಿತು ಅದಕ್ಕಾಗಿ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು